ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆಯಿತು ವ್ಲಾಗ್ನ ಶೂಟ್ ಮಾಡಿ ಬಟ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಆಗಿರಲಿಲ್ಲ ಸ್ವಲ್ಪ ಒಂದು ವೀಕಿಂದಲೇ ಹುಷಾರಿಲ್ಲ ಎಲ್ಲ ಚೇಂಜ್ ಆಗಿತ್ತಲ್ವ ಹಾಗಾಗಿ ಇವತ್ತು ಕೂಡ ವಾಯ್ಸ್ ಸರಿ ಹೋಗಿಲ್ಲ ವ್ಲಾಗ್ ಶೂಟ್ ಮಾಡಿದ್ನಲ್ಲ ಅಂತ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ ಯಾಕೆ ಪೂಜಾ ವ್ಲಾಗ್ ಹಾಕಿಲ್ಲ ಚೆನ್ನಾಗಿದ್ದೀರಾ ಅಂತ ಹಾಗೆ ಡಿ ಎಮ್ ಕೂಡ ಮಾಡಿ ಕೇಳಿದರೆ ಅವರಿಗೆಲ್ಲ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಸಾರಿ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಹಾಗೇ ಒಬ್ಬರು ಯಾವಾಗ್ಲೂ ಕಮೆಂಟ್ ಮಾಡಿ ಕೇಳೋರು ಪೂಜಾ ಜಾಮೂನ್ ರೆಸಿಪಿ ಶೇರ್ ಮಾಡಿ ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಒಂದು ಕೂಡ ಕ್ರ್ಯಾಕ್ ಇಲ್ಲದೆ ಇರೋ ಹಾಗೆ ಪರ್ಫೆಕ್ಟಾಗಿ ಜಾಮೂನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಈ ಜಾಮೂನಿಂದ ನನ್ನ ಮದುವೆ ಸ್ಟೋರಿ ಕೂಡ ಇದೆ ಅದನ್ನು ಒಂದು ಚಿಕ್ಕದಾಗಿ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಡೇಸಿಂದ ಹುಷಾರೇ ಇರಲಿಲ್ಲ ನನಗೆ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಪೂಜೆನೂ ಕೂಡ ಮುಗಿಸ್ಕೊಂಡೆ ಅದೇನೋ ಗೊತ್ತಿಲ್ಲ ಮತ್ತೆ ಶುಕ್ರವಾರ ಸಾಯಂಕಾಲ ಮತ್ತೆ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು ಇನ್ನು ಈ ಒದ್ದೆ ಕೂದಲು ಹಾಗೆಯೇ ಇದ್ದರೆ ಮತ್ತೆ ಶೀತ ಜಾಸ್ತಿ ಆಗುತ್ತೆ ಮತ್ತೆ ಜ್ವರ ಬರೋ ಚಾನ್ಸಸ್ ಇರುತ್ತೆ ಅಂತ ಇವತ್ತು ಹೇರ್ ಡ್ರೈಯರಿಂದನೇ ಕೂದಲನ್ನೆಲ್ಲ ಡ್ರೈ ಮಾಡ್ಕೋತಾ ಇದ್ದೆ ಹೊರಗಡೆ ಬಿಸಿಲು ಕೂಡ ಇರಲಿಲ್ಲ ಬಿಸಿಲು ಇದ್ರೂ ಕಳಿಸ್ತಾ ಇರಲಿಲ್ಲ ಇವರು ಮತ್ತು ಗಾಳಿಗೆ ಹೊರಗಡೆ ಹೋದರೆ ಮತ್ತೆ ಜ್ವರ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇರ್ ಡ್ರೈಯರಿಂದ ಡ್ರೈ ಮಾಡ್ಕೊಳ್ಳಿ ಏನೂ ಆಗಲ್ಲ ಅಂತ ಹೇಳಿದ್ರು ಇವರು ಅದಕ್ಕೋಸ್ಕರ ಇದರಿಂದನೇ ಡ್ರೈ ಮಾಡ್ತಾ ಇದ್ದೀನಿ ಅದಾಗದೇ ನ್ಯಾಚುರಲಾಗಿ ಆಗಲಿ ಅಂತ ಬಿಟ್ಟರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಅವಾಗ ಶೀತ ಕೂಡ ಜಾಸ್ತಿಯಾಗಿ ತಲೆನೋವು ಬರೋ ಚಾನ್ಸಸ್ ಇರುತ್ತೆ ಅಂತ ಈ ರೀತಿ ಮಾಡಿಕೊಂಡೆ ಇದು ಬೇಗನೆ ಆಗುತ್ತೆ ಬಟ್ ಏನಾದರೂ ಸಿರಮ್ ಎಲ್ಲ ಹಾಕ್ಕೊಂಡು ಮಾಡಬೇಕಾಗತ್ತೆ ಇಲ್ಲಾಂದರೆ ಕೂದಲು ಪಕ್ಕ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದರೆ ಪಕ್ಕ ಡ್ಯಾಮೇಜ್ ಆಗುತ್ತೆ ಯಾವಾಗಲಾದರೂ ಒಂದೊಂದು ಸಾರಿ ಯೂಸ್ ಮಾಡಿದ್ರೆ ಏನೂ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಕೂತ್ಕೊಂಡು ಡ್ರೈ ಮಾಡ್ಕೋಬೋದು ಹಾಗಾಗಿ ಇವತ್ತು ಈ ಥರ ಆಯಿತು ಹಾಗೆಯೇ ಸ್ವಲ್ಪ ಬಟ್ಟೆನೂ ಕೂಡ ವಾಶ್ ಮಾಡೋದಕ್ಕೆ ಹಾಕಿದ್ದೆ ಬೆಳಿಗ್ಗೆ ಎಲ್ಲ ಚೆನ್ನಾಗೇ ಇದ್ದೆ ಮೋಸ್ಟ್ಲಿ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಏನೋ ಮತ್ತೆ ಜಾಸ್ತಿ ಆಯಿತು ಜ್ವರ ಮತ್ತು ನೆಗಡಿ ಎಲ್ಲ ಇವಾಗ ಬಟ್ಟೆ ವಾಶ್ ಮಾಡಿ ತಗೊಂಡೋಗಿ ಹಾಕ್ಬಿಟ್ಟು ಬಂದಿದ್ದೆ ಹಾಗೆಯೇ ಇವತ್ತು ಬಾಯಿ ಸ್ವಲ್ಪ ಕೆಟ್ಟೋಗಿತ್ತಲ್ವ ಹಾಗೆ ಜಾಮೂನ್ ರೆಸಿಪಿ ಕೂಡ ಕೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ಜಾಮೂನ್ ಮಾಡೋಣ ಚೆನ್ನಾಗಿರುತ್ತೆ ನನಗೂ ಏನೋ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇತ್ತು ಅಂತ ಇವತ್ತು ಜಾಮೂನ್ ರೆಸಿಪಿ ಮಾಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎಲ್ಲೂ ಕೂಡ ಕ್ರ್ಯಾಕ್ ಇರೋದಿಲ್ಲ ಮತ್ತು ದಪ್ಪ ಮಾಡಿದ್ರೆ ಒಳಗಡೆ ಮುದ್ದೆ ಥರ ಹಿಟ್ಟು ಹಂಗಂಗೆ ಇರುತ್ತೆ ಅಂತ ಏನೂ ಇಲ್ಲ ಎಷ್ಟೇ ದಪ್ಪ ಮಾಡಿದ್ರೂ ಕೂಡ ಒಳಗಡೆ ಎಲ್ಲ ಪಾಕ ಹಿಡ್ದಿರುತ್ತೆ ಯಾವ ರೀತಿ ಪಾಕ ಮಾಡೋದು ಯಾವ ರೀತಿ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನಾನಿಲ್ಲಿ ಒಂದು ಬೈ ಒನ್ ಗೆಟ್ ಒನ್ನಲ್ಲಿ ಬರುತ್ತಲ್ವ ಜಾಮೂನ್ ಪ್ಯಾಕೆಟು ಅದರಲ್ಲಿ ಒನ್ ಜಾಮೂನ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಈ ರೀತಿ ಒಂದು ತಟ್ಟೆಗೆ ಹಾಕಿ ಇದರಲ್ಲಿ ಸ್ವಲ್ಪ ಗಂಟು ಗಂಟು ಥರ ಇರುತ್ತೆ ನೀವು ಫ್ರೆಶ್ ಆಗೇನಾದರೂ ಹೊರಗಡೆಯಿಂದ ತಂದಿದ್ದರೆ ಅದರಲ್ಲಿ ಇಷ್ಟೊಂದು ಗಂಟಿರೋದಿಲ್ಲ ಇದನ್ನು ಆಲ್ರೆಡಿ ತರಿಸಿಟ್ಕೊಂಡಿದ್ದೆ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಇದು ಸ್ವಲ್ಪ ಈ ರೀತಿ ಉಂಡೆ ಉಂಡೆ ಥರ ಆಗುತ್ತೆ ಸಾದಿ ಹತ್ತಿರ ಜರಡಿ ಇಟ್ಕೊಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಎಲ್ಲ ಹೊಡೆದ ನಂತರ ಇಲ್ಲ ಅಂತಂದರೆ ಹಾಗೇನೂ ಕೂಡ ಕಲಿಸ್ಕೋಬೋದು ಬಟ್ ಈ ಹಿಟ್ಟೇನಿದೆ ಅದು ಕಂಪ್ಲೀಟಾಗಿ ಪುಡಿ ಪುಡಿಯಾಗಿರಬೇಕು ಆ ರೀತಿ ನೋಡ್ಕೋಬೇಕು ಈ ಗಂಟೆ ಏನಿತ್ತಲ್ವ ಒಂದು ಕೂಡ ಗಂಟೆ ಇಲ್ಲದೆ ಇರೋ ಥರ ಚೆನ್ನಾಗಿ ಪುಡಿ ಪುಡಿ ಮಾಡಿಟ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಕೆಲವರು ಹಾಲನ್ನು ಹಾಕಿ ಕಲಿಸ್ಕೋತಾರೆ ಬಟ್ ನಾನು ಇದನ್ನು ನೀರನ್ನೇ ಹಾಕಿ ಕಲಿಸ್ಕೊತೀನಿ ಯಾವಾಗಲೂ ನೀರನ್ನೇ ಹಾಕಿ ಕಲಿಸ್ಕೊಳ್ಳೋದು ಅಂದರೆ ನೀವು ಹಾಲನ್ನು ಹಾಕಿ ಕಲಿಸ್ಕೊಬೋದು ನಾರ್ಮಲ್ ವಾಮ್ ವಾಟರ್ ಇದು ಬರೀ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು ಚಪಾತಿ ಹಿಟ್ಟಿನ ಥರ ನಾದ್ಕೋಬಾರ್ದು ಆದಷ್ಟು ಕೈ ಬೆರಳುಗಳಿಂದ ಲೈಟಾಗಿಯೇ ಮಿಕ್ಸ್ ಮಾಡ್ಕೋತಾ ಇರಬೇಕು ಚಪಾತಿ ಹಿಟ್ಟಿನ ಥರ ನಾದಿದ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ನಾವು ಡೀಪ್ ಫ್ರೈ ಮಾಡಿದಾಗ ಒಳಗಡೆ ಎಲ್ಲ ಬೆಂದಿರಲ್ಲ ನೋಡಿ ಆ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ಇದನ್ನು ಕೈ ಬೆರಳಿಂದನೇ ತುಂಬ ಸಿಂಪಲಾಗಿ ಲೈಟಾಗಿಯೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನಾತ್ಕೋತಾ ಇದ್ದೀನಲ್ವ ಈ ಥರ ತುಂಬ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ನಾದ್ಕೋಬಾರ್ದು ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೋಬೋದು ತುಪ್ಪನ ಇಲ್ಲಾಂದರೆ ಹಾಗೆಯೇ ನಾದ್ಕೋಬೋದು ಸ್ವಲ್ಪ ತುಪ್ಪದ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಸ್ವಲ್ಪ ಒಂದು ಅಷ್ಟು ಮಾತ್ರ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೆ ನೋಡಿ ಜಾಮೂನ್ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ಕೈಗೆಲ್ಲ ಅಂಟ್ಕೊಂಡಿದೆ ಹಾಗೆ ತಟ್ಟೆಗೂ ಕೂಡ ಅಂಟ್ಕೊಂಡಿದೆ ಇದೇ ರೀತಿ ಕಲಿಸ್ಕೋಬೇಕು ಹಿಂಗೇನೇ ಸ್ಟಿಕ್ಕಿ ಸ್ಟಿಕ್ಕಿಯಾಗೇ ಇರಬೇಕು ಹಾಗೆ ಫುಲ್ ಬೆಣ್ಣೆ ಮುದ್ದೆ ಥರ ಇರಬೇಕು ಅಷ್ಟು ಲೈಟಾಗಿರಬೇಕು ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ತುಂಬಾ ಸಾಫ್ಟಾಗಿರಬೇಕು ಆ ರೀತಿ ನೋಡ್ಕೋಬೇಕು ನೋಡಿ ಈ ಥರ ತುಂಬ ನಾದ್ಕೊಂಡೆಲ್ಲ ಕಲಿಸ್ಕೊಂಡಿಲ್ಲ ತುಂಬ ನಾದ್ಕೊಂಡು ಕಲಿಸಿದ್ರೆ ಈ ಬ್ರೇಕ್ ಬ್ರೇಕ್ ಆಗಿದೆಯಲ್ಲ ಆ ಥರ ಎಲ್ಲ ಇರೋದಿಲ್ಲ ಬಟ್ ಈ ರೀತಿ ಸ್ವಲ್ಪ ಉಡ್ಕೊಂಡಿರೋ ಥರನೇ ಇರಬೇಕು ಆವಾಗಲೇ ಜಾಮೂನ್ ಪರ್ಫೆಕ್ಟಾಗಿ ಬರೋದು ಇದನ್ನು ಒಂದು ಬೌಲ್ನ ಮುಚ್ಚಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆದಷ್ಟು ಒಂದು ತಟ್ಟೆ ಅಥವಾ ಬಟ್ಟೆ ಮುಚ್ಚಿಡ್ಬೋದು ಇಲ್ಲ ಸ್ವಲ್ಪ ದೊಡ್ಡ ಬೌಲ್ನೇ ಮುಚ್ಚಿಡಿ ಯಾಕೆಂದರೆ ಅದು ಸ್ವಲ್ಪ ನೆನೆಲಿಕ್ಕೆ ಬಿಟ್ಟಾಗ ಇನ್ನೊಂದು ಸ್ವಲ್ಪ ಅದು ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಪಾಕನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಪಾಕ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಒಂದು ದೊಡ್ಡ ಪಾತ್ರೆಗೆ ಅಂದರೆ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆಗೆ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ಈ ಥರ ಕಪ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ಒಂದು ಕಪ್ನಷ್ಟು ನೀರನ್ನು ಹಾಕಿ ಈ ಸಕ್ಕರೆನ ಕರ್ಗಿಸ್ಕೋಬೇಕು ಅಷ್ಟೇ ಇದನ್ನ ಒಂದೆಳೆ ಪಾಕ ಎರಡೆಳೆ ಪಾಕ ಅಂಟೋ ಥರ ಪಾಕ ಈ ಥರ ಏನೂ ಮಾಡ್ಕೊಳ್ಳೋದು ಬೇಡ ಬರೀ ಇದನ್ನು ಕಂಪ್ಲೀಟಾಗಿ ಸಕ್ಕರೆ ಕರಗಿಸೋ ತನಕ ಕುದಿಸ್ಕೊಂಡ್ರೆ ಸಾಕು ಒಂದು ಕಪ್ನಷ್ಟು ಸಕ್ಕರೆಗೆ ಒಂದು ಕಪ್ನಷ್ಟು ನೀರು ಆ ರೀತಿ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕೇಸರಿ ದಳನ ಸೇರಿಸ್ಕೋತೀನಿ ಚೆನ್ನಾಗಿ ಕರ್ಗಿದ ನಂತರ ಜಸ್ಟ್ ಕರ್ಗಿಸ್ಕೊಳ್ಳಿ ಸಾಕು ನಂತರ ಅದಕ್ಕೆ ಕೇಸರಿ ದಳ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಿಮಗೆ ಸಕ್ಕರೆ ಪಾಕ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಕ್ವಾಂಟಿಟಿನೂ ಕೂಡ ಜಾಸ್ತಿ ಮಾಡ್ಕೋಬೇಕು ಇವಾಗ ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕಿದ್ರೆ ಒಂದೂವರೆ ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ನೀವು ಸಕ್ಕರೆ ಎಷ್ಟು ತೊಗೋದಿರ ಈ ನೀರನ್ನು ಕೂಡ ಅಷ್ಟೇ ತೊಗೋಬೇಕು ತಗೊಂಡು ಇವಾಗ ಏಲಕ್ಕಿ ಪುಡಿನೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೋಬೇಕು ಈ ಸಕ್ಕರೆ ಪಾಕ ಪಾತ್ರೆಗೆಲ್ಲ ಅಂಟ್ಕೊಳ್ಳುತ್ತೆ ಹಾಗೆಯೇ ಜಾಮೂನ್ ಮೇಲೂ ಕೂಡ ಸ್ವಲ್ಪ ಕ್ರಿಸ್ಟಲ್ ಥರ ಕೂತ್ಕೊಳ್ಳುತ್ತೆ ಅಂತ ಇದ್ದರೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ನೀವೇನಾದರೂ ಮಾಡಿದ್ರೆ ಆ ಥರ ಆಗೋದಿಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಕ್ರಿಸ್ಟಲ್ ಥರ ಆಗಬಾರ್ದು ಅಂತ ಅಂದರೆ ಈ ರೀತಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡ್ರೆ ಅದು ಸ್ವಲ್ಪ ಅಂಟು ಥರ ಮತ್ತು ಸೈಡಲ್ಲೆಲ್ಲ ಕ್ರಿಸ್ಟಲ್ ಥರ ಆಗಿರೋತ್ತಲ್ಲ ಆ ಥರ ಎಲ್ಲ ಆಗೋದಿಲ್ಲ ಇವಾಗ ಫ್ಲೇಮ್ನ ಆಫ್ ಮಾಡಿ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋದು ಇಷ್ಟೇ ಸಕ್ಕರೆ ಪಾಕ ತುಂಬ ಸಿಂಪಲ್ ನೀವೇನಾದ್ರೂ ಅಂಟು ಪಾಕ ಅಥವಾ ಒಂದೇಳೆ ಪಾಕ ಥರ ಮಾಡಿಕೊಂಡ್ರೆ ಜಾಮೂನ್ ಒಳಗಡೆ ಈ ಸಕ್ಕರೆ ಪಾಕ ಇಳಿಯೋದೇ ಇಲ್ಲ ಯಾಕೆಂದರೆ ಅಷ್ಟು ಗಟ್ಟಿ ಇರುತ್ತೆ ಅದು ಈ ಜಾಮೂನ್ ಪಾಕ ತೆಳುವಾಗಿ ಇದ್ರೇ ನಿಮಗೆ ಜಾಮೂನ್ ಪರ್ಫೆಕ್ಟ್ ಆಗಿ ಬರೋದು ಸಕ್ಕರೆ ಪಾಕ ಜಾಮೂನ್ ಒಳಗಡೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಪಾಕನೇ ಮಾಡ್ಕೋಬೇಕು ಹಾಗೆಯೇ ಜಾಮೂನ್ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ ಇಷ್ಟೊಂದು ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅಗತ್ಯ ಇಲ್ಲ ನಾವು ಪಾಕ ಮಾಡ್ಕೊಳ್ಳೋಷ್ಟು ಇಟ್ಟರೆ ಸಾಕು ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಇದನ್ನ ಇವಾಗ ಓಪನ್ ಮಾಡಿದ್ರೆ ಸ್ವಲ್ಪ ಸೈಜ್ ದಪ್ಪ ಇರತ್ತೆ ಮತ್ತೆ ಈ ಹಿಟ್ಟನ್ನು ನಾತ್ಕೊಳ್ಳೋದಿಕ್ ಹೋಗಬಾರ್ದು ಇದು ಹೆಂಗಿದೆ ಹಾಗೇ ಸ್ವಲ್ಪ ಸ್ವಲ್ಪನೇ ಮುರ್ಕೊಳ್ತಾ ಮುರ್ಕೊಳ್ತಾ ಕೈಗೆ ಸ್ವಲ್ಪ ತುಪ್ಪನ ಸಾವ್ಕೊಂಡು ಇದನ್ನು ಉಂಡೆ ಮಾಡ್ಕೋಬೇಕು ನಾವು ಮೊದಲೂ ಕೂಡ ಚೆನ್ನಾಗಿ ನಾದ್ಕೊಂಡಿಲ್ಲ ಈ ರೆಡಿಯಾಗಿರೋ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದ್ಕೋಬಾರ್ದು ಹಾಗೆಯೇ ಸ್ವಲ್ಪ ಮುರ್ಕೊಂಡು ಉಂಡೆ ಮಾಡ್ಕೋತೀವಲ್ವ ಅದನ್ನು ಲೈಟಾಗಿನೇ ಈ ರೀತಿ ಉಂಡೆ ಮಾಡ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಕೂಡ ಪ್ರೆಸ್ ಮಾಡಬಾರ್ದು ಸುಮ್ಮನೆ ಈ ರೀತಿ ಲೈಟಾಗಿ ಉಂಡೆ ಇದ್ದರೆ ಅದು ಎಲ್ಲೂ ಕೂಡ ಕ್ರ್ಯಾಕ್ ಆಗದೆ ಇರೋ ಥರ ಉಂಡೆ ಆಗಿರುತ್ತೆ ನಿಮಗೆ ಒಂದು ಸ್ವಲ್ಪನೂ ಕೂಡ ಕ್ರ್ಯಾಕ್ ಆಗದೆ ಇರೋ ಥರ ಬರಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಇನ್ ಕೇಸ್ ಕೆಲವೊಂದು ಸಾರಿ ಕ್ರ್ಯಾಕ್ ಆಗುತ್ತೆ ಅವಾಗ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಸಾಕು ತುಂಬ ಜಾಸ್ತಿ ಹೊತ್ತು ಪ್ರೆಷರ್ ಹಾಕಿ ಪ್ರೆಸ್ ಮಾಡಿ ಈ ರೀತಿ ಉಂಡೆನ ಮಾಡ್ಕೋಬಾರ್ದು ಅದೇ ರೀತಿ ಎಲ್ಲವನ್ನು ಕೂಡ ಉಂಡೆ ಮಾಡ್ಕೊಂಡು ರೆಡಿ ಇದ್ದೀನಿ ನೀವು ಎಷ್ಟು ದಪ್ಪ ಬೇಕಾದ್ರೂ ಮಾಡ್ಕೋಬೋದು ನಾನು ಈ ರೀತಿ ಒಂದು ಪ್ಯಾಕೆಟ್ ಜಾಮೂನ್ ಪೌಡರಲ್ಲಿ ನಾನು ಮಾಡೋದು ಎರಡು ಡಝನ್ ಜಾಮೂನ್ ಮಾಡ್ತೀನಿ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಜಾಮೂನ್ ಆಗುತ್ತೆ ಅಷ್ಟೇ ನಿಮಗೆ ಸಣ್ಣದಾಗಿ ಗೋಲಿ ಥರ ಬೇಕು ಅಂದರೆ ಚಿಕ್ಕ ಚಿಕ್ಕ ಜಾಮೂನ್ ಮಾಡ್ಕೋಬೋದು ಸ್ವಲ್ಪ ದಪ್ಪ ದಪ್ಪದಾಗಿ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲ ಮೀಡಿಯಮಾಗಿ ಹೇಗೆ ಬೇಕು ಆ ರೀತಿ ಮಾಡ್ಕೋಬೋದು ನಾನಿವತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರಷ್ಟು ಜಾಮೂನ್ ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ ಸರಿಯಾಗಿ ಲೆಕ್ಕ ಹಾಕಿಲ್ಲ ಆಲ್ಮೋಸ್ಟ್ ನಾನು ಯಾವಾಗಲೇ ಮಾಡಿದ್ರು ಒಂದು ಟ್ವೆಂಟಿ ಫೋರ್ ಅಷ್ಟೇ ಆಗೋದು ಎರಡು ಡಜನ್ ಮೇಲೆ ಜಾಮೂನ್ ದಾಟೋದಿಲ್ಲ ಅಷ್ಟು ಹಿಟ್ಟನ್ನು ಕಲಿಸ್ಕೊಂಡಿರ್ತೀನಿ ಅಂದರೆ ಅಷ್ಟು ಜಾಮೂನ್ ಅಷ್ಟು ದಪ್ಪದಾಗಿ ಕಲಿಸ್ಕೊಂಡಿರ್ತೀನಿ ಅಂತ ಕಲಿಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾದಿರುತ್ತೆ ಎಣ್ಣೆನ ನೀವು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿರಿ ಮತ್ತು ಎಣ್ಣೆ ತುಂಬ ಹೊಗೆ ಬರೋ ತನಕ ಎಲ್ಲ ಕಾಯಿಸ್ಕೋಬಾರ್ದು ಸ್ವಲ್ಪ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಮ್ ಆಗಿ ಎಣ್ಣೆನ ಬಿಸಿ ಮಾಡ್ಕೊಂಡಿರಿ ಸಾಕು ನಂತರ ಈ ಜಾಮೂನ್ನ ಒಂದೇ ಸಾರಿ ನಾಲ್ಕರಿಂದ ಐದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಣ್ಣೆ ಒಳಗಡೆ ಹಾಕಬಾರ್ದು ಈ ರೀತಿ ಒಂದೊಂದು ಪಾತ್ರೆಗೆ ಟಚ್ ಮಾಡಿ ಟಚ್ ಮಾಡಿ ಬಿಡಬೇಕು ಆವಾಗ ಎಣ್ಣೆನೂ ಕೂಡ ಸಿಡಿಯೋದಿಲ್ಲ ಎಲ್ಲನೂ ಈಕ್ವಲ್ ಆಗಿ ನಾವು ಫಾಸ್ಟಾಗಿ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಬೇಯಿಸ್ಕೋಬೋದು ಹಾಗೆಯೇ ಸಾರಿ ಹಾಕಿದ ತಕ್ಷಣ ಪಾತ್ರೆಗೆ ಈ ಎಣ್ಣೆ ಪಾತ್ರೆಗೆ ಹೋಗಿ ಟಚ್ ಆಗುತ್ತೆ ಟಚ್ ಆಗಿ ಅಲ್ಲೇ ಕಚ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಪಾತ್ರೆಗೆ ಜಾಸ್ತಿ ಕಚ್ಕೊಳ್ಳೋದಿಲ್ಲ ಹಾಕಿದ ತಕ್ಷಣ ಎಣ್ಣೆಯಲ್ಲೇ ಫ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹಾಗೆಯೇ ಹಾಕಿದ ಮೇಲೆ ಈ ರೀತಿ ಸ್ಪೂನಿಂದ ಇದನ್ನು ಈ ರೀತಿ ಜಾಮೂನ್ಗೆ ಟಚ್ ಆಗಬಾರ್ದು ಸುಮ್ಮನೆ ಈ ರೀತಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕಷ್ಟೆ ಆವಾಗ ಈಕ್ವಲ್ ಆಗಿ ಜಾಮೂನ್ ಬೇಯುತ್ತೆ ಎಲ್ಲೂ ಕೂಡ ಒಂದು ಕಡೆ ಡಾರ್ಕ್ ಆಗಿ ಇಲ್ಲ ಇನ್ನೊಂದು ಕಡೆ ವೈಟ್ ಕಲರ್ ಇರೋ ಥರ ಬೇಯೋದಿಲ್ಲ ಈಕ್ವಲ್ ಆಗಿ ಜಾಮೂನ್ ಸುತ್ತಲೂ ಕೂಡ ಒಂದೇ ಕಲರ್ ಇರುತ್ತೆ ಆ ರೀತಿ ಬೇಯಿಸ್ಕೋಬೋದು ಅದನ್ನು ಸ್ವಲ್ಪ ಹೊತ್ತು ಜಾಮೂನ್ ಕಲರ್ ಚೇಂಜ್ ಆಗೋ ತನಕ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬೆಂದಾಗಿದೆ ಅಂತ ಗೊತ್ತಾದಾಗ ಈ ರೀತಿ ಸೌಟಿಂದ ನಾರ್ಮಲ್ ಜ್ಯಾಲರಿ ಬರುತ್ತಲ್ವ ಅದರಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದರೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೇ ಸಾಕು ಅಂತ ಅನಿಸುತ್ತೆ ಕ್ವಾಂಟಿಟಿ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತೆ ಬೇಯಿಸ್ಕೊಬೇಕಾಗುತ್ತೆ ಎಣ್ಣೆ ಕಡಿಮೆ ಇದ್ದರೆ ನೀವು ಹೆಂಗೆ ಮಾಡ್ತಿದ್ದೀರಾ ಹಾಗೆ ಬಟ್ನಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಳ್ಳಿ ನಂತರ ಅದೇ ರೀತಿ ಮಿಕ್ಕಿರೋಂಥ ಜಾಮೂನ್ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದೇ ಸಾರಿ ಆ ಪಾತ್ರೆ ತುಂಬ ಜಾಮೂನ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೋಬಾರ್ದು ಆ ಜಾಮೂನ್ ಬೇಯೋದಕ್ಕೆ ಮತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಇರಬೇಕು ಆ ರೀತಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರಷ್ಟು ಜಾಮೂನ ಮೂರು ಬ್ಯಾಚ್ ಆಗಿ ಡಿವೈಡ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಬೇಯೋದಕ್ಕೆ ಸ್ಪೇಸ್ ಇರಬೇಕು ಆ ರೀತಿ ಜಾಮೂನ್ನ ಹಾಕಿ ಬೇಯಿಸ್ಕೋಬೇಕು ನೋಡಿ ಅದೇ ರೀತಿ ಎಲ್ಲ ಜಾಮೂನು ಕೂಡ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಜಾಮೂನ್ ಮಾಡಿಕೊಂಡಾಗ ಜಾಸ್ತಿ ಎಣ್ಣೆ ಕೂಡ ಬೇಕಾಗಿರೋದಿಲ್ಲ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಬೋದು ಎಣ್ಣೆನೂ ಕೂಡ ಆಗೋದಿಲ್ಲ ಎಷ್ಟು ನೀಟಾಗಿರೋದು ನೋಡಿ ಅದೇ ರೀತಿ ಎಲ್ಲವನ್ನು ಕೂಡ ಬೇಯಿಸ್ಕೊಂಡು ಎತ್ತಿಟ್ಕೊಂಡು ಅದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು ಒಂದು ಪಾಕ ಬಿಸಿ ಇರಬೇಕು ಇಲ್ಲ ಅಂತಂದರೆ ಈ ಜಾಮೂನ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದು ಬಿಸಿ ಇರಬೇಕು ಅವೆರಡರಲ್ಲಿ ಯಾವುದಾದ್ರೂ ಒಂದು ಬಿಸಿ ಇದ್ದರೆ ಸಾಕಾಗುತ್ತೆ ನೀವು ನೋಡಿರ್ಬೋದು ನಾನು ಎಣ್ಣೆಯಲ್ಲಿ ಜಾಮೂನ್ ಹಾಕಿ ಬೇಯಿಸ್ಕೊಳ್ಳುವಾಗ್ಲೂ ಕೂಡ ಎಲ್ಲೂ ಕೂಡ ಕ್ರ್ಯಾಕ್ ಆಗಲಿಲ್ಲ ಹಾಗೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ಕೆಲವೊಂದ್ಸರಿ ಸೈಡ್ ಉಡ್ಕೊಳ್ಳುತ್ತೆ ಅನ್ನೋ ಥರ ಅಂತಾರಲ್ಲ ಆ ಥರ ಎಲ್ಲ ಆಗಿರುತ್ತೆ ಬಟ್ ಆ ಥರ ಎಲ್ಲೂ ಕೂಡ ಆಗಿಲ್ಲ ತುಂಬ ಚೆನ್ನಾಗಿ ಜಾಮೂನ್ ರೆಡಿಯಾಗಿತ್ತು ಈ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಜಾಮೂನ್ನ ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಈ ಪಾಕದೊಳಗಡೆ ಸೇರಿಸ್ಕೊತಾ ಇದ್ದೀನಿ ಪಾಕ ಇನ್ನೂ ಬಿಸಿನೇ ಇರುತ್ತೆ ಒಂದು ಗಂಟೆ ತನಕನಾದ್ರೂ ಪಾಕ ಬಿಸಿನೇ ಇರತ್ತೆ ಅದರೊಳಗಡೆ ಈ ರೀತಿ ಒಂದೊಂದನ್ನೇ ಜಾಮೂನ ಹಾಕಿ ಈ ರೀತಿ ಅದನ್ನು ಸ್ವಲ್ಪ ಹೊತ್ತು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡೋದು ಅಷ್ಟೇ ಪರ್ಫೆಕ್ಟಾಗಿ ಜಾಮೂನ್ ರೆಡಿ ಇರುತ್ತೆ ನೋಡಿ ಯಾವುದು ಕೂಡ ಎಲ್ಲೂ ಕೂಡ ಕ್ರ್ಯಾಕ್ ಆಗಿಲ್ಲ ಬ್ರೇಕ್ ಆಗಿಲ್ಲ ತುಂಬ ಚೆನ್ನಾಗಿ ಜಾಮೂನ್ ರೆಡಿಯಾಗಿರತ್ತೆ ನಾನು ಮೊದಲೇ ಹೇಳ್ದಾಗೆ ನಿಮಗೆ ಸ್ವಲ್ಪ ಸಿರಪ್ ಜಾಸ್ತಿ ಬೇಕು ಅಂದರೆ ಪಾಕ ಜಾಸ್ತಿ ಬೇಕು ಅಂದರೆ ಕೆಲವರು ಜಾಮೂನ್ ಎಷ್ಟು ತೊಗೊಂಡಿರ್ತಾರೋ ಜಾಮೂನ್ ಮುಳುಗೋ ಅಷ್ಟು ಪಾಕನ ಹಾಕೊಂಡಿರ್ತಾರೆ ಒಂದು ಚಿಕ್ಕ ಬೌಲ್ಗೆ ಆ ಥರ ಬೇಕು ಅಂದರೆ ನೀವು ಈ ಸಕ್ಕರೆ ಪಾಕನ ಜಾಸ್ತಿ ಮಾಡ್ಕೊಬೋದು ಕಡಿಮೆ ಬೇಕು ಅಂತಂದರೆ ಸಕ್ಕರೆ ಪಾಕ ಇಷ್ಟು ಸಾಕಾಗತ್ತೆ ಹಾಕಿರುವಂಥ ಜಾಮೂನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡಿನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋದು ಅಷ್ಟೇ ನಾನು ಇನ್ಸ್ಟೆಂಟಾಗಿ ಹಾಕಿ ಒಂದು ನಿಮಿಷ ಕೂಡ ಆಗಿಲ್ಲ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪಾಕ ಹಿಡ್ದಿದೆ ಅಂದರೆ ಜಾಮೂನ್ ಒಳಗಡೆ ಅಂತ ಒಂದು ಚಿಕ್ಕದು ತೆಗೆದು ತೋರಿಸ್ತೀನಿ ಅದಾದಮೇಲೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ಜಾಮೂನ್ ರೆಡಿ ಇರುತ್ತೆ ಇವಾಗ ಒಂದನ್ನು ಓಪನ್ ಮಾಡಿದ್ರೆ ನಿಮಗೆ ಇವಾಗಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಪರ್ಫೆಕ್ಟ್ ಜಾಮೂನ್ ಆಗಿದೆಯಾ ಇಲ್ವಾ ಅಂತ ಈ ರೀತಿ ಒಂದು ಚಿಕ್ಕ ಬೌಲ್ಗೆ ಹಾಕಿ ಈ ಜಾಮೂನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ಜಸ್ಟ್ ಒಂದು ನಿಮಿಷ ಕೂಡ ಆಗಿಲ್ಲ ಈ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಡ್ರೈ ಜಾಮೂನ ಸಕ್ಕರೆ ಪಾಕದೊಳಗಡೆ ಹಾಕಿ ಹಾಕಿದ ತಕ್ಷಣ ಈ ರೀತಿ ಹಿಡ್ದಿರತ್ತೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಳಗಡೆ ಇನ್ನೊಂದು ಸ್ವಲ್ಪ ಪಾಕ ಹಿಡಿಬೇಕು ಅಷ್ಟೇ ಅದು ಗಂಟಲ್ಲ ಆ ಪಾಕ ಹಿಡ್ದಿಲ್ಲ ಇನ್ನು ಜಸ್ಟ್ ಒಂದೇ ಒಂದು ನಿಮಿಷದೊಳಗಡೆ ಇಷ್ಟು ಪಾಕ ಹಿಡ್ದಿದೆ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಜಾಮೂನ್ ರೆಡಿ ಇರುತ್ತೆ ಬಿಸಿ ಬಿಸಿಯಾಗಿ ನೀವು ಜಾಮೂನ ಸರ್ವ್ ಮಾಡ್ಬೋದು ಅಷ್ಟು ಈಸಿಯಾಗಿ ಜಾಮೂನ್ ರೆಡಿ ಇರುತ್ತೆ ಇವಾಗ ಇದನ್ನು ತಿಂದು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಅದನ್ನು ಕಂಪ್ಲೀಟಾಗಿ ಫುಲ್ ಸೆಟ್ ಆಗೋದಕ್ಕೆ ಬಿಡ್ತೀನಿ ನೀವು ಓವರ್ ನೈಟ್ ಬಿಟ್ಟರೆ ಅಂದರೆ ಇನ್ನೂ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಜಾಮೂನ್ ಮಾಡ್ತಿದ್ದೀರಾ ಇವಾಗ ಗೆಸ್ಟ್ ಬರ್ತಾರೆ ಒನ್ ಅವರಲ್ಲಿ ಅಂತಂದರೆ ಆರಾಮಾಗಿ ಒಂದು ಗಂಟೆಲಿ ಇರೋ ಥರ ಜಾಮೂನ್ನ ಮಾಡ್ಕೋಬೋದು ನೀವು ನೋಡ್ತಿರ್ಬೋದು ಎಷ್ಟು ದಪ್ಪ ದಪ್ಪ ಜಾಮೂನ್ ರೆಡಿಯಾಗಿದೆ ಅಂತ ನಾನು ಯೂಶ್ವಲಿ ಇಷ್ಟೇ ದಪ್ಪ ಜಾಮೂನ್ ರೆಡಿ ಮಾಡೋದು ಸಣ್ಣ ಸಣ್ಣದಾಗಿ ಮಾಡಿದ್ರೆ ನನಗಿಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಇಷ್ಟು ದಪ್ಪವಾಗಿರೋಂಥ ಜಾಮೂನೇ ರೆಡಿ ಮಾಡಿರೋದು ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಒಂದು ಕೂಡ ಗಂಟಿಲ್ಲ ಎಷ್ಟು ಚೆನ್ನಾಗಿ ಸೆಟ್ ಆಗಿತ್ತು ಅಂದರೆ ನೀವು ನೋಡ್ತಿದ್ರೇ ಗೊತ್ತಾಗಿರತ್ತೆ ಎಷ್ಟು ಈಸಿಯಾಗಿ ಕಟ್ ಇದೆ ಅಂತ ಇದು ಕೂಡ ಗಂಟಲ್ಲ ತುಂಬ ಸಾಫ್ಟಾಗಿ ರೆಡಿಯಾಗಿರೋವಂಥದ್ದು ನಾನು ಮೊದಲೇ ಹೇಳಿದಾಗೆ ಟ್ವೆಂಟಿ ಮಿನಿಟ್ಸ್ಗೆ ಈ ರೀತಿ ರೆಡಿಯಾಗಿರುತ್ತೆ ನೀವೇನಾದ್ರೂ ಲೈಟ್ ಮಾಡಿಟ್ಟು ಓವರ್ ನೈಟ್ ಇಟ್ರಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಜಾಮೂನ್ ರೆಡಿ ಇರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೀವು ತುಂಬಾ ಸಿಂಪಲ್ ಮಾಡ್ಕೊಳ್ಳೋದು ಕೆಲವೊಂದು ಟ್ರಿಕ್ಸ್ ಇರುತ್ತೆ ಅಷ್ಟೇ ಮೇಯ್ನ್ ಪಾಕ ಮಾಡ್ಕೊಳ್ಳೋದು ಹಾಗೆಯೇ ಈ ಜಾಮೂನ್ ಎಲ್ಲೂ ಕೂಡ ಕ್ರ್ಯಾಕ್ ಇಲ್ಲದೇ ಇರೋ ತರ ನೋಡ್ಕೊಳ್ಳೋದು ಅಷ್ಟೇ ಅವೆರಡು ಟ್ರಿಕ್ಸ್ ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಆಗಿ ಜಾಮೂನ್ ಈ ಜಾಮೂನ್ ನನ್ನ ಮದುವೆ ಸ್ಟೋರಿ ಇದೆ ಅಂತ ಕೂಡ ಹೇಳಿದ್ದೆ ಅಲ್ವಾ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಇವರು ಮತ್ತು ಇವ್ರ ಮಾವ ಸಾರಿ ಬಂದು ನೋಡ್ಕೊಂಡು ಹೋಗಿದ್ರು ನಾವು ಕನ್ಫರ್ಮ್ ಮಾಡಿದ್ವಿ ಓಕೆ ಇದೆ ನಮಗೆ ಅಂತ ನೆಕ್ಸ್ಟ್ ಅವ್ರು ಫ್ಯಾಮಿಲಿ ಎಲ್ಲ ಬರ್ತಾರಲ್ವ ಆ ಟೈಮ್ನಲ್ಲಿ ನಾನು ಲಂಚ್ಗೆ ಜಾಮೂನ್ ಮಾಡಿದ್ದೆ ಅಂದರೆ ಸ್ವೀಟ್ಗೆ ಜಾಮೂನ್ ಮತ್ತು ಪಾಯಸನ ಮಾಡಿದ್ದೆ ಆವಾಗ ಈ ಥರ ಈ ಥರನ ಎಲ್ಲೂ ಕೂಡ ಕ್ರ್ಯಾಕಿ ಇಲ್ದಿರೋ ಥರ ಒಂದು ಗಂಟೆ ಇಲ್ದಿರೋ ಥರ ಜಾಮೂನ ರೆಡಿ ಮಾಡಿದ್ದೆ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಇನ್ನು ಹುಡುಗೇ ಅಡುಗೆ ಮಾಡಿದ್ದಾಳೆ ಅಂದರೆ ಇನ್ನು ಜಾಸ್ತಿ ಇಂಪ್ರೆಸ್ ಆಗ್ತಾರೆ ಅಂತ ನಾನೇ ಅಡುಗೆ ಮಾಡಿದ್ದೆ ಅದರಲ್ಲಿ ಜಾಮೂನ್ ಕೂಡ ಇತ್ತು ಅವರು ಊಟ ಎಲ್ಲ ಮುಗಿದ್ಮೇಲೆ ಜಾಮೂನ್ ತಿಂದರು ಜಾಮೂನ್ ತಿಂದು ಅವರಿಗೆಲ್ಲ ತುಂಬ ಇಷ್ಟ ಆಗೋಯ್ತು ಎಷ್ಟು ದಪ್ಪ ಮಾಡಿದ್ರು ಕೂಡ ಒಳಗಡೆ ಒಂದು ಗಂಟೆ ಇಲ್ವಲ್ಲ ಅಂತ ಅವ್ರು ತುಂಬಾ ಇಂಪ್ರೆಸ್ ಆದರು ನಮ್ಮ ಅಕ್ಕ ಮಾಡಿದಾಗ್ಲೂ ಸ್ವಲ್ಪ ಗಂಟು ಬರುತ್ತೆ ನಾನು ಯೂಶ್ಯಲಿ ಬೇರೆಯವ್ರ ಮನೆಯಲ್ಲಿ ಜಾಮೂನ್ ತಿಂದಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಜಾಮೂನೇ ಮಾಡಿರ್ತಾರೆ ಹಾಗೆ ಒಳಗಡೆ ಗಂಟು ಇರುತ್ತೆ ಆದ್ರೂ ಅದೇನೋ ನಾನು ಮಾಡಿದಾಗ ಸ್ವಲ್ಪನೂ ಕೂಡ ಗಂಟಿರೋದಿಲ್ಲ ಎಷ್ಟು ದಪ್ಪ ಬೇಕಾದ್ರೂ ಜಾಮೂನ್ ಮಾಡ್ಬೋದು ಅಷ್ಟು ಪರ್ಫೆಕ್ಟಾಗಿ ಬಂದಿರತ್ತೆ ಅವರು ನಮ್ಮ ಮನೆಯವರು ಅಂದ್ರೆ ನನ್ನ ನೋಡಕ್ ಬಂದಾಗ ಅವ್ರಿಗೆ ತುಂಬಾ ಇಂಪ್ರೆಸ್ ಆಯ್ತು ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯ್ತು ಇವರಿಗಂತೂ ನಾನು ಮಾಡೋ ಜಾಮೂನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯವ್ರಿಗೆ ನಮ್ಮತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಒಂಥರ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ವ ಫ್ಯಾಮಿಲಿ ಈ ತರ ಏನಾದ್ರೂನು ಫಂಕ್ಷನ್ಸ್ ಎಲ್ಲಾ ಮಾಡಿದಾಗ ಅದರಲ್ಲೂ ಹೆಣ್ಣು ನೋಡಕ್ ಬಂದಾಗ ಹುಡುಗಿ ಕಡೆಯವರು ಸ್ವಲ್ಪ ಕಾನ್ಶಿಯಸ್ ಆಗಿದ್ದು ಏನಾದ್ರೂನು ಬೆಸ್ಟ್ ಆಗಿರೋದನ್ನೇ ಮಾಡಬೇಕು ಅಂತ ಮಾಡಿರ್ತಾರೆ ಅದರಲ್ಲಿ ಈ ಜಾಮೂನ್ ಕೂಡ ಒಂದು ಮಾಡಿದ್ದಕ್ಕೆ ತಕ್ಕನಾಗಿ ಅವ್ರಿಗೂ ಕೂಡ ಇಷ್ಟ ಆಯ್ತು ಮದುವೆ ಫಿಕ್ಸ್ ಆಗೋದು ಬಿಡೋದು ಸೆಕೆಂಡರಿ ಬಟ್ ಫ್ಯಾಮಿಲಿ ಎಲ್ಲ ನೋಡೋದಕ್ಕೆ ಬರ್ತಿದ್ದಾರೆ ಅಂತ ಅಂದರೆ ಊಟ ಹಾಕೋದು ನಮ್ಮ ಧರ್ಮ ಇರುತ್ತೆ ಕೆಲವರು ಊಟ ಮಾಡೋದಿಲ್ಲ ಇನ್ನು ಫಿಕ್ಸ್ ಆಗೋ ತನಕ ನಾವು ಊಟ ಮಾಡಲ್ಲ ಅಂತ ಹೇಳ್ತಿರ್ತಾರೆ ಇನ್ನೊಬ್ಬೊಬ್ರು ಏನು ತೊಂದರೆ ಇಲ್ಲ ಊಟ ಟೈಮ್ ಆಗಿದೆಯಲ್ಲ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿರ್ತಾರೆ ಬಟ್ ಯಾರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಅಡುಗೆ ಮಾಡಿ ಬಿಟ್ಟಿದ್ವಿ ಅಷ್ಟೇ ಬಟ್ ನಮ್ಮದು ಸ್ವಲ್ಪ ಮದುವೆ ಫಿಕ್ಸ್ ಆಗೋ ಥರನೇ ಇತ್ತು ಸೊ ಹಾಗಾಗಿ ಎಲ್ಲರೂ ಖುಷಿಯಿಂದ ಊಟ ಮಾಡ್ಕೊಂಡು ಹೋದರು ಹಾಗೆಯೇ ಶುಕ್ರವಾರ ಸಾಯಂಕಾಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಪುಚ್ಕ ಫುಡ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಟೂ ಹಂಡ್ರೆಡ್ಗೆ ಫಾಲೋವರ್ಸ್ ಆಗಿದ್ದರು ಸೊ ಅದು ಈವ್ನಿಂಗ್ಗೆ ಅಂದರೆ ನೈಟೇನೆ ಆಗಿದ್ದು ಆ ಖುಷಿಗೋಸ್ಕರ ಏನಾದ್ರೂ ತರ್ಸ್ಕೊಂಡು ತಿನ್ನಬೇಕು ಅಂತ ಹೊರಗಡೆಯಿಂದ ಪನ್ನೀರ್ ಬಟರ್ ಮಸಾಲ ಮತ್ತು ಕುಲ್ಚಾ ಬಟರ್ ನಾನ್ ಈ ಥರ ಎಲ್ಲ ತರಿಸ್ಕೊಂಡು ತಿಂದ್ವಿ ಇದಾಗಿತ್ತು ಇವತ್ತಿನ ದಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು